ರಾಮೇಶ್ವರಂ ಕೆಫೆ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಶಂಕಿತನ ಹುಡುಕಾಟ ಇನ್ನೂ ಕೂಡ ಮುಂದುವರೆದಿದೆ. ಆತ ಹುಬ್ಬಳ್ಳಿ ಧಾರವಾಡ ಮಾರ್ಗದಲ್ಲಿ ಸಂಚಾರ ಮಾಡಿರಬಹುದು ಅನ್ನುವಂಥ ಅನುಮಾನ ಸೃಷ್ಟಿಯಾಗಿದೆ. ಬೆಂಗಳೂರಿನ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಂಕಿತ ಹುಬ್ಬಳ್ಳಿ ಧಾರವಾಡಗೆ ಬಂದಿರುವ ಅನುಮಾನ ಇದೆ. ಶಂಕಿತನ ಪತ್ತೆಗೆ ಹುಬ್ಬಳ್ಳಿ ಧಾರವಾಡದಲ್ಲೂ ಕೂಡ ಶೋಧ ಕಾರ್ಯ ಮುಂದುವರೆದಿದೆ. ಎನ್ಐಎ ತಂಡದಿಂದ ಸಿಸಿ ಕ್ಯಾಮ್ರಾಗಳ ಪರಿಶೀಲನೆ ನಡೀತಾ ಇದೆ. ಶಂಕಿತ ಓಡಾಡಿದ ಸ್ಥಳವನ್ನು ಗುರುತಿಸಿ ಸ್ಥಳೀಯನಿಂದ ಮಾಹಿತಿಯನ್ನು ಸಂಗ್ರಹ ಮಾಡಲಾಗಿದೆ. ನಿಜಕ್ಕೂ ಕೂಡ ಆಘಾತಕಾರಿ ವಿಚಾರ. ಎಲ್ಲೂ ಕೂಡ ಯಾವುದೇ ಕ್ಲೂವನ್ನು ಬಿಟ್ಟುಕೊಡದೆ ಅಲ್ಪ ಸ್ವಲ್ಪ ಕ್ಲೂ ಇಟ್ಕೊಂಡು ಎನ್ಐಎ ತಂಡ ಇವತ್ತು ಆತನ ಹುಡುಕಾಟದಲ್ಲಿದೆ. ನೀವು ಆರಂಭದಿಂದ ಇವತ್ತಿನವರೆಗೂ ಒಂದಷ್ಟು ಆತನ ದೃಶ್ಯಾವಳಿಯನ್ನು ಗಮನಿಸಿರ್ತೀರಿ. ಎಲ್ಲೂ ಕೂಡ ಅಂಥ ಕ್ಲೂ ಇಲ್ಲ. ಆತನ ಮುಖ ಚಹರೆ ಅನ್ನೋದು ಗೊತ್ತಾಗೋದಿಲ್ಲ. ಹಾಗಾಗಿ ಆತನ ಹುಡುಕಾಟ ಕಷ್ಟ ಆಗಿದೆ. ಶಂಕಿತರ ಪತ್ತೆಗೆ ಹುಬ್ಬಳ್ಳಿ ಧಾರವಾಡದಲ್ಲಿಯೂ ಶೋಧ ಕಾರ್ಯ ಚುರುಕುಗೊಂಡಿದೆ. ಬೆಂಗಳೂರಿನ ರಾಮೇಶ್ವರಂ ಕೆಫೆ ಸ್ಫೋಟ ಪ್ರಕರಣದ ಶಂಕಿತ ಆರೋಪಿಗಾಗಿ ಪತ್ತೆ ಮುಂದುವರಿತಾ ಇದೆ. ರಾಷ್ಟ್ರೀಯ ತನಿಖಾ ದಳ ಎನ್ಐಎ ಸಿಬ್ಬಂದಿ ಹುಬ್ಬಳ್ಳಿ ಧಾರವಾಡದಲ್ಲೂ ಶೋಧ ಮುಂದುವರಿಸಿದ್ದಾರೆ. ನೀವು ಸಿಸಿ ಕ್ಯಾಮ್ರಾ ಫುಟೇಜನ್ನು ಗಮನಿಸಬಹುದು. ಆತ ಬಟ್ಟೆ ಬದಲಿಸಿ ಮಾಸ್ಕನ್ನು ಬದಲಿಸಿ ಯಾವ ರೀತಿ ಕಂಡು ಬರ್ತಾನೆ ಅಂತ ಹೇಳಿ, ಮಾಸ್ಕ್ ಇರೋದ್ರಿಂದಾಗಿ ವಿಶೇಷವಾಗಿ ಆತನ ಮುಖ ಚಹರೆ ಗೊತ್ತಾಗ್ತಾ ಇಲ್ಲ. ಅರ್ಧ ಮುಖ ಮಾಸ್ಕ್ನಿಂದ ಮುಚ್ಚೋಗಿರೋದ್ರಿಂದಾಗಿ ಆತ ಯಾರು ಅಂತ ಹೇಳಿ ಒಂದಷ್ಟು ಇನ್ನೂ ಕೂಡ ಕಷ್ಟ ಆಗ್ತಾ ಇದೆ ಹುಡುಕಾಟಕ್ಕೆ. ಇನ್ನು ಶಂಕಿತ ಆರೋಪಿ ಹೈದರಾಬಾದ್ ಕರ್ನಾಟಕ ಭಾಗದ ಬಳ್ಳಾರಿ ಕಲಬುರಗಿ ಹೊಸಪೇಟೆ ಸುತ್ತಾಡಿದ ಮಾಹಿತಿ ಕೂಡ ಲಭ್ಯವಾಗಿರೋದು. ಎನ್ಐಎ ಸಿಬ್ಬಂದಿ ಅಲ್ಲಿರುವಂಥ ಸಿಸಿ ಕ್ಯಾಮ್ರಾದ ಪರಿಶೀಲನೆ ಕೂಡ ನಡೆಸಿದೆ. ಶಂಕಿತ ಓಡಾಡಿರುವಂಥ ಸ್ಥಳಗಳನ್ನು ಗುರುತಿಸಿ ಸ್ಥಳೀಯರಿಂದ ಮಾಹಿತಿ ಸಂಗ್ರಹ ಮಾಡಲಾಗಿದೆ. ಬಾಂಬಿಟ್ಟ ಆರೋಪಿ ಪತ್ತೆಯಾಗದ ಕಾರಣ ರಾಜ್ಯದಾದ್ಯಂತ ಇರುವಂಥ ಸಿಸಿ ಕ್ಯಾಮ್ರಾದ ಅಳವಡಿಕೆ ಏನಿದೆ ಅದರ ಪರಿಶೀಲನೆಯನ್ನು ಮಾಡಲಾಗ್ತಾ ಇದೆ. ನೋಡಿ, ಬೆಂಗಳೂರು ಅಂದ ಸಂದರ್ಭದಲ್ಲಿ 7,000-7,500 ಸಿಸಿ ಕ್ಯಾಮ್ರಾಗಳಿದ್ದಾವೆ. ಎಲ್ಲ ಸಿಸಿ ಕ್ಯಾಮ್ರಾಗಳು ಅಂದರೆ ಅಂದಾಜು 3,500 ಸಿಸಿ ಕ್ಯಾಮ್ರಾಗಳ ಪರಿಶೀಲನೆಯನ್ನು ಮಾಡಲಾಯಿತು. ಆತ ರಾಮೇಶ್ವರಂ ಕೆಫೆಯಿಂದ ಎಲ್ಲಿ ಹೋದ, ಯಾವ ಬಸ್ಸನ್ನು ಹತ್ತ, ಬಸ್ಸಿಂದ ಹುಡಿ ಮಾರ್ಗಕ್ಕೆ ಹೋದ. ಸೊ ಅಲ್ಲಿಂದ ಆತ ಉತ್ತರ ಕರ್ನಾಟಕ ಭಾಗದ ಕಲಬುರಗಿ ಹೊಸಪೇಟೆ ಹೈದರಾಬಾದ್ ಕರ್ನಾಟಕಕ್ಕೆ ಸಂಚಾರ, ಅಲ್ಲಿ ಸಿಗಿರುವಂತಹ ಸಿಸಿ ಕ್ಯಾಮ್ರಾ ಫುಟೇಜ್, ಇದೀಗ ಹುಬ್ಬಳ್ಳಿ ಧಾರವಾಡ ಅಲ್ಲೂ ಕೂಡ ಆತನ ಸಂಚಾರದ ಸಿಸಿ ಕ್ಯಾಮ್ರಾ ದೃಶ್ಯಾವಳಿಗಳ ಪರಿಶೀಲನೆಯಲ್ಲಿ ಎನ್ಐಎ ತಂಡ ತನ್ನ ಪ್ರಯತ್ನವನ್ನು ಮುಂದುವರಿಸಿದೆ. ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಕಲ್ಮೇಶ್ ನೀಡ್ತಾರೆ. ಕಲ್ಮೇಶ್, ನಿಜಕ್ಕೂ ಕೂಡ ಇನ್ನೂ ರಾಮೇಶ್ವರಂ ಕೆಫೆ ಸ್ಫೋಟ ಪ್ರಕರಣದ ಶಂಕಿತನನ್ನು ಹುಡುಕಾಟ ಮಾಡೋದಕ್ಕಾಗ್ತಿಲ್ಲ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಆತನ ಚಾಕಚಕ್ಯತೆಯನ್ನು ನೋಡಬೇಕು. ಈಗ ಹುಬ್ಬಳ್ಳಿ ಧಾರವಾಡದಲ್ಲೂ ಕೂಡ ಆತ ಸಂಚಾರ ಮಾಡಿರಬಹುದು ಅನ್ನುವಂತಹ ಗುಮಾನಿ ಅನುಮಾನ ಇದೆ. ಯಾವಾಗ ಬಂದಿರಬಹುದು, ಯಾವಾಗ ಅಲ್ಲಿಂದ ಹೋಗಿರ್ಬೋದು, ಅಥವಾ ಇನ್ನೂ ಆತ ಅಲ್ಲೇ ಇರಬಹುದಾ ಅನ್ನುವಂತಹ ಅನುಮಾನ ಮತ್ತು ಪ್ರಶ್ನೆ ಕಲ್ಮೇಶ್. ದಿವ್ಯ, ಸಾಕಷ್ಟು ಆತಂಕ ಕಾರಣವಾಗ್ತಕ್ಕಂಥದ್ದು ಬೆಂಗಳೂರಿನ ರಾಮೇಶ್ವರಂ ಕೆಫೆ ಸ್ಫೋಟ ಪ್ರಕರಣ. ಇನ್ನೂ ಸಹ ಈ ಒಂದು ಶಂಕಿತ ಉಗ್ರಣ ಪತ್ತೆ ಹಚ್ಚಲಿಕ್ಕೆ ಪೊಲೀಸರು ವಿಫಲರಾಗಿದ್ದಾರೆ. ಸಾಕಷ್ಟು ರೀತಿಯ ಈತನ ಪತ್ತೆಗಾಗಿ ಜಾಲ ಬಿಸ್ತದೆ. ಅದು ಬೆಂಗಳೂರಿನ ಏನೇ ರಾಮೇಶ್ವರಂ ಕೆಫೆ ಸ್ಫೋಟ ಪ್ರಕರಣ ಆಗುತ್ತಿದ್ದಂತೆ ಆತ ಬಳ್ಳಾರಿಯಿಂದ ಬೇರೆ ಅಂದ್ರೆ ಆ ಕಡೆ ಹೈದರಾಬಾದ್ ಕಡೆ ಹೋಗಿದ್ದೆ ನಮ್ಮ ಮಾಹಿತಿ. ನಂತರ ಈಗ ಹೈದ್ರಿ ಬಳ್ಳಾರಿ ವತಿಯಿಂದ ಈತ ಏನು ಗೋಕರ್ಣ ಈ ಕಡೆ ಭಾಗಕ್ಕೆ ಬಂದಿದ್ದಾನೆ, ಅಥವಾ ಅಣ್ಣಿಗೇರಿ ಮೂಲಕ ಅಣ್ಣಿಗೇರಿ ಬಸ್ನಿಂದ ಹುಬ್ಬಳ್ಳಿಗೆ ಪ್ರವೇಶ ಮಾಡಿದ್ದಾನೆ. ಮತ್ತು ಇನ್ನೊಂದು ಮಾಹಿತಿ ಪ್ರಕಾರ ಈತ ಗೋಕರ್ಣಕ್ಕೂ ಹೋಗಿರಬಹುದು ಎಂಬ ಶಂಕೆ ವ್ಯಕ್ತ ಆಗ್ತದೆ. ಯಾಕಂದ್ರೆ ಈಗಲೂ ಹುಬ್ಬಳ್ಳಿ ಧಾರವಾಡ ಸೇರಿದಂತೆ ಧಾರವಾಡ ಜಿಲ್ಲಾದ್ಯಂತ ಬಸ್ ನಿಂದಿರತಕ್ಕಂಥ 22 ಹೆಚ್ಚು ಸಿಸಿಟಿವಿಗಳನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ತೆಗೆದುಕೊಂಡು ಎರಡು ತಂಡಗಳು ಮಾಡಿದರೆ, ಒಂದು SP ನೇತೃತ್ವದಲ್ಲಿ ಮತ್ತು ಇನ್ನೊಂದು ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಮಹಾನಗರ ಕಮಿಷನರ್ ಏನಿದ್ದಾರೆ ಪೊಲೀಸ್ ಕಮಿಷನರ್ ನೇತೃತ್ವದಲ್ಲಿ ಎರಡು ತಂಡಗಳನ್ನು ಮಾಡಿ ಕೇಂದ್ರ ಗೋಪ್ಯದಳ ಮತ್ತು ರಾಜ್ಯ ಗೋಪ್ಯದಳದ ನೇತೃತ್ವದಲ್ಲಿ ಪರಿಶೀಲನೆ ಮಾಡ್ತಿದ್ದಾರೆ. ಶಂಕಿತರ ಪತ್ತೆಗಾಗಿ ಎಡಬಿಡಲ್ಲದೆ ಒಂದು ಪರಿಶೀಲನೆ ಮಾಡ್ತಕ್ಕದ್ದು. ಸಾಕಷ್ಟು ರೀತಿಯಿಂದ ರಾಷ್ಟ್ರೀಯ ತನಿಖಾ ದಳ ಸಿಬ್ಬಂದಿ ದಳ ಈ ರೀತಿಯಾದಂತಹ ಈತನ ಪತ್ತೆಗೆ ಕಾರ್ಯ ಮುಂದಾಗ್ತಿದೆ. ಕಳೆದ ಸ್ಫೋಟ ಆಗುತ್ತಿದ್ದಂತೆ ಮರುದಿನವೇ ಆತ ಈ ಇಲ್ಲಿಯ ಭಾಗದಲ್ಲಿ ಪ್ರಯಾಣ ಮಾಡಿದ್ದಾನೆ, ಬಸ್ ಮೂಲಕ ಪ್ರಯಾಣ ಮಾಡಿದ್ದಾನೆ ಎಂಬ ಬಗ್ಗೆ ಒಂದು ಮಾಹಿತಿಯನ್ನು ಆಧರಿಸಿದ್ದಾರೆ. ಈತ ಶಂಕಿತ ಹೈದರಾಬಾದ್ ಮೂಲ ಏನು ಕರ್ನಾಟಕ ಹೈದರಾಬಾದ್ ಮೂಲದ ಉಮನಾಬಾದ್ ಎನ್ನಲಾಗ್ತದೆ. ಅದರ ಬಗ್ಗೆ ಈ ಬಗ್ಗೆ ಯಾವುದು ನಿಖರ ಮಾಹಿತಿ ಇಲ್ಲ.
ಕಲಬುರಗಿ ಹೊಸಪೇಟೆ ಸಾಕಷ್ಟು ಸುತ್ತಾಡಿದಂತ ಪೊಲೀಸರು ಈಗ ಹುಬ್ಬಳ್ಳಿ ಧಾರವಾಡದತ್ತ ಸಾಕಷ್ಟು ನಮ್ಮ ದೃಷ್ಟಿಯನ್ನು ಹಾಯಿಸಿದ್ದಾರೆ. ಈತ ಶಂಕಿತ ಓಡಾಡಿದ ಸ್ಥಳಗಳನ್ನು ಗುರುತಿಸುವುದು ಮತ್ತು ಸ್ಥಳೀಯರಿಂದ ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ. 102ಕ್ಕೂ ಹೆಚ್ಚು ಜನರ ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ. ಕೆಲವು ಸಿಸಿಟಿವಿ ಫುಟೇಜ್ಗಳನ್ನ ಮತ್ತು ಆತರ ಭಾವಚಿತ್ರಗಳನ್ನ ಸಂಗ್ರಹಿಸಿ ಮಾಡಿ ಅಲ್ಲಿಯ ಪ್ರಯಾಣಿಕರ ಜೊತೆ ಆ ಫೋಟೋಗಳನ್ನು ತೋರಿಸುವುದು ಮತ್ತು ಈತನ ನೋಡಿದ್ದೀರಾ ಈತನ ಬಗ್ಗೆ ಮಾಹಿತಿ ಮತ್ತು ರೇಖಾಚಿತ್ರ ಇಟ್ಕೊಂಡು ತೆಗೆದುಕೊಂಡು ಬಾಂಬಿಟ್ಟ ಆರೋಪಿ ಪತ್ತೆ ಆಗದ ಕಾರಣ ಸಾಕಷ್ಟು ರೀತಿ ಐಎನ್ಐ ರಾಜ್ಯಾದ್ಯಂತ ಈ ರೀತಿಯಂತ ಸಿಸಿಟಿವಿ ಫುಟೇಜ್ಗಳನ್ನು ಸಹ ಪರಿಶೀಲಿಸಲಾಗ್ತಿದೆ. ಒಂದು ರೀತಿಯ ಆತಂಕ ಪೊಲೀಸರನ್ನ ಕಾಡ್ತಿದೆ. ಇದೊಂದು ತ್ರೀ ಚಾಲೆಂಜ್ ಆಗಿ ಪೊಲೀಸರು ತೆಗೆದುಕೊಂಡಿದ್ದಾರೆ. ಒಂದು ಹುಬ್ಬಳ್ಳಿ ಧಾರವಾಡದಲ್ಲಿಯೇ ಈತ ತಿರುಗಾಡಿದಾನೆ ಅಂದ್ರೆ ಸಾಕಷ್ಟು ರೀತಿಯ ಮಾಹಿತಿಯನ್ನ ಇನ್ನಷ್ಟು ತೆಗೆದುಕೊಳ್ಬೇಕಂತ ಹೇಳಿ ಗೃಹ ಇಲಾಖೆ ಸೂಚನೆ ಮಾಡಿದೆ. ಖಂಡಿತವಾಗಲೂ ಇನ್ನಷ್ಟು ಚುರುಕನ್ನ ಇವತ್ತಿನಿಂದಲೇ ಹುಬ್ಬಳ್ಳಿ ಧಾರವಾಡ ಪೊಲೀಸರು ಮಾಡ್ತಿದ್ದಾರೆ, ಮಾಹಿತಿಯನ್ನು ತೆಗೆದುಕೊಳ್ತಿದ್ದಾರೆ. ದಿವ್ಯಾ, ಎನ್ಐಎ ತಂಡ ಏನಾದ್ರೂ ಹುಬ್ಬಳ್ಳಿ ಧಾರವಾಡ ವಿಸಿಟ್ ಮಾಡಿದ್ಯಾ ಅಥವಾ ಮಾಡ್ಬೇಕಾ? ಪೊಲೀಸರಿಂದ ಮಾಹಿತಿಯನ್ನ ಕಲೆ ಹಾಕಿ ಇನ್ವೆಸ್ಟಿಗೇಷನ್ ಮುಂದುವರಿಯುತ್ತಾ ಹೇಗೆ ಕಲ್ಮೇಶ್? ದಿವ್ಯಾ, ಎನ್ಐಎ ತಂಡದ ಓರ್ವ ಅಧಿಕಾರಿ ಮಾತ್ರ ಹುಬ್ಬಳ್ಳಿ ಧಾರವಾಡ ಪೊಲೀಸರಿಗೆ ಭೇಟಿ ಕೊಟ್ಟಿದ್ದಾರೆ, ಆತರ ಸಂಪರ್ಕಲ್ಲಿದ್ದಾರೆ ಅನ್ನೋದು ಕೇಂದ್ರ ಏನು ಹಿಂಟ್ ಇದೆ. ಗೋಪ್ಯದಳ ಮತ್ತು ರಾಜ್ಯ ಗೋಪ್ಯದಳದ ಅಧಿಕಾರಿಗಳು ಒಂದು ನೇತೃತ್ವ ವಹಿಸಿದ್ದಾರೆ. ಮಾತ್ರ ಎನ್ಐಎ ತಂಡದ ಓರ್ವ ಅಧಿಕಾರಿ ಮಾತ್ರ ಇವರ ಸಂಪರ್ಕದಲ್ಲಿರುವುದು. ಓರ್ವ ಅಧಿಕಾರಿ ನಿನ್ನೆ ಮೊನ್ನೆ ಹುಬ್ಬಳ್ಳಿಗೆ ಬಂದು ಹೋಗಿರ್ತಕ್ಕದ್ದು, ಆತರ ಇಲ್ಲಿ ನೆಲೆಸಿಲ್ಲ ಅವರು. ಇವರಿಂದ ಅಂದ್ರೆ ಹುಬ್ಬಳ್ಳಿ ಧಾರವಾಡ ಪೊಲೀಸರು ಮತ್ತು ಅಲ್ಲಿ ಸೆಂಟ್ರಲ್ ಹಿಂಟ್ ಇರ್ಬೋದು, ರಾಜ್ಯ ಹಿಂಟ್ ಪೊಲೀಸರ ಒಂದು ಮಾಹಿತಿಯನ್ನ ಅವರ ಸಹಾಯದಿಂದ ಈ ರೀತಿಯಂತ ಪರಿಶೀಲನೆ ಮಾಡ್ತಕ್ಕದ್ದು ಮತ್ತು ಅವಶ್ಯಕ ಅಗತ್ಯ ಬಿದ್ದರೆ ತಕ್ಷಣವೇ ಇಲ್ಲಿಯ ಐಎನ್ಐ ಸಿಬ್ಬಂದಿಗಳು ಬರಬೇಕು ಏನೇ ಅನ್ನೋ ರೀತಿ ಒಂದು ನಿರ್ದೇಶನವನ್ನ ಸರ್ಕಾರ ನೀಡಿರ್ತಕ್ಕದ್ದು. ಈಗ ಹೆಚ್ಚು ಜವಾಬ್ದಾರಿ ಕೊಟ್ಟಿರೋದು ಕೇಂದ್ರ ಗೋಪ್ಯದಳಕ್ಕೆ. ಇವರು ಎಲ್ಲ ರೀತಿಯ ಕಣ್ಗಾವಲನ್ನ ಇಟ್ಟಿದ್ದಾರೆ ಮತ್ತು ಲೈವ್ ಕ್ಯಾಮ್ರಾಗಳ ದೃಶ್ಯಗಳನ್ನು ಪರಿಶೀಲನೆ ಮಾಡ್ತಕ್ಕಂಥದ್ದು. ಇನ್ನೊಂದು ತಂಡ ಇವತ್ತು ಮತ್ತೆ ಹುಬ್ಬಳ್ಳಿಯ ಬೇರೆ ಬೇರೆ ಸ್ಥಳಕ್ಕೆ ಭೇಟಿ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದೆ. ರೈಲ್ವೆ ನಿಲ್ದಾಣ ಮತ್ತು ವಿಮಾನ ನಿಲ್ದಾಣಕ್ಕೂ ಸಹ ಭೇಟಿ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದೆ. ದಿವ್ಯಾ, ಥ್ಯಾಂಕ್ ಯು ಮಾಹಿತಿಗಾಗಿ ಕಲ್ಮೇಶ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.